We are often remembered by some people. In fact, we are called the real laborers. Sometimes you invite us to the podiums, praise and even felicitate us. Time and again, we have heard people say, Paurakarmikas are the true doctors of the city. They keep the city clean and prevent diseases. ಅಲ್ಲಿಂದ ನಾನು ಇಲ್ಲಿ ಬೆಡ್ ಬನ್ಸ್ ಓಡಿಗೆ ಬರಬೇಕು ಕುಳ್ಳಪ್ಪ ಸಟ್ಲು ಇಲ್ಲಿ ಕೆಲಸ ಮಾಡ್ತೀನಿ ಕಾರ್ಪೊರೇಷನ್ ಕೆಲಸ ನಾನು ಫಸ್ಟ್ ಹುಟ್ಟಿದ್ದೆಲ್ಲ ಕೆಜಪ್ಪು ನಾನು ಹುಟ್ಟಿದ್ದು ಸ್ಕೂಲ್ಗೆ ಹೋಗಿದ್ದು ಬದುಕಿದ್ದೆಲ್ಲ ಕೆಜಪ್ಪು ಇವಾಗ ಬಂದು 29 ವರ್ಷ ಆಗಿದೆ ಬ್ಯಾಂಗ್ಳೂರ್ ಬಂದು ನಾನು ನಮ್ಮ ಮನೆಯಲ್ಲಿ ಯಾರೇ ಇಲ್ಲ ನಮ್ಮ ಗಂಡ ಮದು ಬೇರೆ ಮದುವೆ ಮಾಡ್ಕೊಂಡಿದ್ದಾರೆ ನಾನು ಒಬ್ಬಳೇ ನಮ್ಮ 2 ಮಕ್ಕಳನ್ನ ಸಾಕ್ತೇನೆ ಬೆಳಗ್ಗೆ 4 ಗಂಟೆಗೆ ಬರ್ತೇನೆ 2 ಗಂಟೆವರೆಗೆ ಕೆಲಸ ಮಾಡ್ತೇನೆ ಮೇನ್ ರೋಡ್ ಉತ್ತಮ ಸಾಗರ್ ಹೋಟ್ಲಿಂದ ಡೌನ್ 2 ಕಡೆನೂ ಗುರುತಿಸ್ಬಿಟ್ಟು ಫಿಶ್ ಅಂಗಡಿ ಏರಿಯಾ ಇದೆ ಆ ಏರಿಯಾ ತುಂಬ ಕಸ ಎತ್ತೇನೆ ಕಸ ಎತ್ತಿಬಿಟ್ಟು ತಗೊಂಡು ಬಂದು ಇಲ್ಲಿ ಕಸ ಹಾಕ್ತಾರೆ ಹಾಕ್ತೇನೆ ಇಲ್ಲ ಅಂದರೆ ಗಾಡಿ ಬರ್ತೇನೆ ಗಾಡಿ ಕೊಡ್ತೇನೆ ಗಾಡಿ ಬರಲಿಲ್ಲ ಅಂದರೆ ನಾವೇ ತಗೊಂಡು ಬರಬೇಕು ತಗೊಂಡು ಬಂದು ಇಲ್ಲಿ ಹಾಕಿ ಲಾರಿ ಬರುವುದಂಕ ಇಲ್ಲಿ ಇರಬೇಕು ಲಾರಿ ಬಂದ ಮೇಲೆ ಲಾರಿ ಕೊಟ್ಟು 10:30 ಆಗಿದ ಮೇಲೆ ತಿರ್ಗಾ ಹೆಸರು ಕೊಡೋಕೆ ಹೋಗಬೇಕು 10:30 ಅವರು ಅಲ್ಲಿ ಹೋಗಿದರೆ ಅಲ್ಲಿ ಎಲ್ಲ ಅಟೆಂಡೆನ್ಸ್ ಹಾಕ್ಬಿಟ್ಟು ಗ್ಯಾಂಗ್ಳೂರ್ ಕಳಿಸ್ತಾರೆ ಎಲ್ಲಿ ಕಳಿಸ್ತಾರೋ ಅಲ್ಲಿ ಗಿಡ ಕೆತ್ತಬೇಕು ಕಸ ಎತ್ತಬೇಕು ಯಾರಾದರೂ ಬಂದಿಲ್ಲ ಅಂದರೆ ಹೋಗಿ ಕೆಲಸ ಮಾಡಿ ಅಂದರೆ ಆ ಜಾಗದಕ್ಕೆ ಹೋಗಿ ಕೆಲಸ ಮಾಡಬೇಕು ಲಾರಿಯವರು ಬಂದಿಲ್ಲ ತುಂಬಬೇಕಂದ್ರೆ ಲಾರಿಗೆ ತುಂಬಬೇಕು ನಾವು ತುಂಬಬೇಕು ಹಂಗೇನೆ ಇಲ್ಲ ಮೋರಿ ಎತ್ತ ಹಾಕಿದ್ದಾರೆ ಅದನ್ನೇ ಎತ್ತಬೇಕಂದ್ರೆ ಮೋರಿನ ಕೆಲಸನ ಮಾಡಬೇಕು ಇಂಥರ ಎಲ್ಲ ಮಾಡ್ತೇನೆ 2:30 2:30 ಮಾಡಿಬಿಟ್ಟು ಒಂದು ನಾಷ್ಟ ಇಲ್ಲ ಬೆಳಗ್ಗೆ ಒಂದು ಟೀ ಇಲ್ಲ ಮಧ್ಯಾಹ್ನ ಊಟ ಇಲ್ಲ ಏನೇ ಇಲ್ಲ ಹಂಗೆ ಮಾಡಬೇಕು ಮೇನ್ ರೋಡ್ ಗುರುತಿಸ್ಬಿಟ್ಟು ಹೋಗಿ ಅಟೆಂಡೆನ್ಸ್ ಹಾಕ್ತೇನೆ ಯಾಕಂದರೆ 6:30 ಅಟೆಂಡೆನ್ಸ್ ಹಾಕ್ತೇನೆ ಅಂತ ಹೇಳ್ತಾರೆ ಅದಕ್ಕೆ ನಂದು ಏರಿಯಾ ಹಾಕ್ಕೊಟ್ಟಿದ್ದಾರೆ ನನ್ನ ಏರಿಯಾ ಕ್ಲೀನ್ ಆಗಬೇಕು ಬಸ್ ಬರ್ತದೆ ಆಟೋ ಬರ್ತದೆ ಅಲ್ಲಿ ಡ್ರೈವಿಂಗ್ ಸ್ಕೂಲ್ ಇದೆ ಹೋಟ್ಲೆಲ್ಲ ತೆಗೆದು ಬಿಡ್ತಾರೆ ಅದೆಲ್ಲ ಕಸ ತುಂಬ ಹಾಕ್ಬಿಡ್ತಾರೆ ಜನ ಎಲ್ಲ ಓಡಾಡ್ತಾರೆ ಗುರ್ಸೋಕ್ಕಾಗಲ್ಲ ಬೈತಾರೆ ಅದಕ್ಕೆ ಬಂದು ಮೇನ್ ರೋಡ್ ಕ್ಲೀನ್ ಮಾಡಿಬಿಟ್ಟು ಹೋಗಿ 6:30 ಹೆಸರು ಕೊಟ್ಬಿಟ್ಟು ತಿರ್ಗಾ ಬಂದು ಏರಿಯಾ ಕ್ಲೀನ್ ಮಾಡ್ತಾರೆ ನಾನು 7 ಮಾಡ್ತೀನಿ ನಮಗಿಂತ ಇನ್ನೂ ದೊಡ್ಡವರೆಲ್ಲ ಮಾಡ್ತಾರೆ 14-16 ಎಲ್ಲ ಮಾಡ್ತಾರೆ ಅವರೆಲ್ಲ ತುಂಬ ವಯಸ್ಸಾಗಿದೆ ಪಾಪ ಗಾಡಿ ತಳ್ಳೋಕ್ಕಾಗಲ್ಲ ಏನೋ ಒಂದು ಮನೆಯಲ್ಲಿ ಒಂದು ಸ್ವಲ್ಪ ಕಸ ಹಾಕ್ತಾರೆ ಇಲ್ಲ ಒಂದು ಮನೆಯಲ್ಲಿ 3-4 ಬಿಲ್ಡಿಂಗ್ ಇದೆ ಒಂದು ಮನೆಯಲ್ಲೇ ಒಂದು ಡಬ್ಬ ಒಂದು ಗಾಡಿ ತುಂಬಿಡ್ತದೆ ಅಷ್ಟು ಒಂದು ಏರಿಯಾ ಕ್ಲೀನ್ ಮಾಡೋಕ್ಕೆ ಸುಸ್ತಾಗ್ಬಿಡ್ತದೆ ನಮಗೆ ನಾನು ಸುಮಾರು ವರ್ಷದಿಂದ ಈ ಕೆಲಸ ಮಾಡ್ತಾಯಿದ್ದೀನಿ ಪೌರಕಾರ್ಮಿಕರಾಗಿ ಕೆಲಸ ಮಾಡ್ತಾಯಿದ್ದೀನಿ ನಾನು 10ನೇ ಕ್ಲಾಸ್ ಓದಿದ್ದೀನಿ ಯಾಕೆ ಈ ಕೆಲಸ ಮಾಡ್ತಾಯಿದ್ದೀನಿ ಅಂತ ತುಂಬ ಜೀವನ ನಡೆಯೋದು ಕಷ್ಟ ಇತ್ತು ಆ ಕಷ್ಟಕಾಲದಲ್ಲಿ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಮಕ್ಕಳನ್ನ ನೋಡಿಕೊಂಡು ಬೆಳಗ್ಗೆ 6 ಗಂಟೆಗೆ ಹೋಗಿ 2 ಗಂಟೆಗೆಲ್ಲ ಮನೆಗೆ ಹೋಗ್ಬೋದಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ನಮ್ಮ ಎಸ್ ಸಿ ಕ್ಯಾಸ್ಟ್ ಅವರು ಪೌರಕಾರ್ಮಿಕರು ಅಂದರೆ ತೆಲುಗಿನವರು ಜಾಸ್ತಿ ಮಾಡ್ತಾರೆ ತೆಲುಗು ಪೌರಕಾರ್ಮಿಕರು ಅಂತಂದರೆ ನಿಮಗೆಲ್ಲ ಗೊತ್ತಿರೋಂಗೆ ಕಟ್ಟ ಕಡೆಯ ತಳ ಸಮುದಾಯ ಯಾವುದೇ ಕಾರಣಕ್ಕೂ ಯಾವುದೇ ಇದರಲ್ಲೂ ಕೂಡ ಅವ್ರಿಗೊಂದು ಮಾನ್ಯತೆ ಅನ್ನೋ ತರೋದಿಲ್ಲ ಮತ್ತೆ ಮುಖ್ಯವಾಗಿ ಪೌರಕಾರ್ಮಿಕರು ಅಂದ್ರೆ ಗಲೀಜು ಪೌರಕಾರ್ಮಿಕ ಅಂದ್ರೆ ಕೀಳು ಅನ್ನೋ ತರದ ಒಂದು ಸ್ಟಿಗ್ಮಾ ಸಮಾಜದಲ್ಲಿದೆ ಯಾಕೆ ಅದಕ್ಕೆ ಮುಖ್ಯವಾಗಿ ಅಂದ್ರೆ ಅವರೆಲ್ಲರೂ ಕೂಡ ಕೆಲಸ ಮಾಡ್ತಿರೋಂಥವ್ರಲ್ಲಿ ಪೌರಕಾರ್ಮಿಕರು ದಲಿತರು ಅನ್ಟಚಬಲ್ಸ್ ಅಂತಂದ್ರೆ ಅಸ್ಪೃಶ್ಯ ಜನಾಂಗಕ್ಕೆ ಸೇರಿದವರು ಇದೆಲ್ಲದಕ್ಕೂ ಮುಖ್ಯವಾಗಿ ಅವರು ತಮಿಳ್ನಾಡು ಮತ್ತೆ ಆಂಧ್ರ ಪ್ರದೇಶದಿಂದ ವಲಸೆ ಬಂದಂತ ಕಾರ್ಮಿಕರಾಗಿದ್ದಾರೆ ಅವ್ರಿಗೆ ಇಲ್ಲಿ ಲೋಕಲ್ ಆಗಿ ಕೂಡ ಒಂದು ಬೇಸ್ ಇಲ್ಲ ಸ್ಥಳೀಯವಾಗಿ ಯಾವ ರೀತಿಯ ಒಂದು ಸಪೋರ್ಟ್ ಸ್ಟ್ರಕ್ಚರ್ ಕೂಡ ಇಲ್ಲ ಅವರು ಮನುಷ್ಯರು ಅಂತ ಬದುಕ್ತಿದ್ದಾರೆ ಅನ್ನೋದಕ್ಕೆ ಒಂದು ರೇಷನ್ ಕಾರ್ಡ್ ಇಲ್ಲ ಒಂದು ಐಡಿ ಪ್ರೂಫ್ ಇಲ್ಲ ಯಾವ ಥರದ್ದು ಇಲ್ಲ ಯಾರು ನೀರು ಕೊಡಲ್ಲ ಮಾತ್ರ ಪೌರ ಕಾರ್ಮಿಕರು ಅಂದರೆ ಭಾರಿ ಅಸಹಾಯವಾಗಿ ತಿಳ್ಕೊತಾರೆ ತಿಳಿತಾರೆ ಅಂತಂತೀರಾ ಈ ನೀರು ಸಹ ಕೊಡಲ್ಲ ನಮಗೆ ನೀರು ಸಹ ಕೊಡಲ್ಲ ಏನಾದರೂ ನೀರು ಕೊಡಿ ಅಂತಂದರೆ ಎಲ್ಲಾದರೂ ಬಾಟ್ಲ್ ಇದ್ದರೆ ತೊಗೊಂಬನ್ನಿ ಅಂತಾರೆ ನೀರು ಅವ್ರ ಮನೆ ಹತ್ರ ಅವ್ರ ಮನೆ ಗಲೀಜನ್ನ ಕ್ಲೀನ್ ಮಾಡಬೇಕಾದ್ರೆ ಅಯ್ಯೋ ನಮ್ಮ ಮನೆ ನಾವು ಸ್ವಚ್ಛವಾಗಿರೋಕ್ಕೋಸ್ಕರ ಅವ್ರು ಬಂದು ನಮ್ಮ ಮನೆ ಹತ್ರ ಕ್ಲೀನ್ ಮಾಡ್ತಾ ಇದ್ದಾರಲ್ಲ ನಾವು ನೀರು ಕೊಡೋದಕ್ಕಾದರೂ ಇರಬೇಕು ಅನ್ನೋ ಮಾನ್ಯತೆ ಯಾರೂ ಇಲ್ಲ ಟೈಮ್ ಅಂಡ್ ಅಗೇನ್ ವಿ ಹ್ಯಾವ್ ಹರ್ಡ್ ಪೀಪಲ್ ಸೇ ಪೌರಕಾರ್ಮಿಕರ್ಸ್ ಆರ್ ದ ಟ್ರೂ ಡಾಕ್ಟರ್ಸ್ ಆಫ್ ದಿಸ್ ಸಿಟಿ ದೇ ಕೀಪ್ ದ ಸಿಟಿ ಕ್ಲೀನ್ ಆ್ಯಂಡ್ ಪ್ರಿವೆಂಟ್ ಡಿಸೀಸಸ್ ದಟ್ ದೇರ್ ಶುಡ್ ಬಿ ಅ ಸ್ಯಾಲರಿ ರೇಸ್ ಫಾರ್ ದ ಪೌರಕಾರ್ಮಿಕರ್ಸ್ That would be just the thing to do. We don't know whether to laugh or cry at the repeated statements. Hence, we have a question for you. Think about it. In this metropolitan city of Bangalore, how much do you think our salary should be? Pause for a moment. Think of a figure
that would represent our salary and then continue. If you are finding it difficult to get an exact figure, we will give you some information. The minimum monthly wage allotted by the government for contract Paurakarmikas in Bangalore is 7,300 rupees. As this is the minimum wage, what do you think we are being paid? To live in a city like Bangalore, with everything being so expensive, it ought to be more, right? ₹5,042 payment agirudu bank ga aktare adralli bari ₹5,000 matra barutte astene in mikkid balance baralla matte baratingil nodidre aa balance iralla adralli adralli ₹52 payment ₹44 payment baralla kaige bari ₹5,000 raja akidre ₹3,000 ₹2,000 ₹2,500 astene payment barutte first starting alli naan kelsakke serdaga ₹600 sambala ₹600 inda 1,200 rupayi 5 ವರ್ಷಕ್ಕೆ ಜಾಸ್ತಿ ಮಾಡಿದೆ ಮತ್ತೆ 5 ವರ್ಷಕ್ಕೆ 2,000 ರೂಪಾಯಿ ಜಾಸ್ತಿ ಮಾಡಿದೆ ಮತ್ತೆ 5 ವರ್ಷಕ್ಕೆ ಈಗ 2014ರಲ್ಲಿ 5,000 ರೂಪಾಯಿ 2012ರಲ್ಲೇನೋ 5,000 ರೂಪಾಯಿ ಮಾಡಿದೆ ಇವಾಗ ಜಾಸ್ತಿ ಆಗಿರೋ ಸ್ಯಾಲ್ರಿ ಇವಾಗ 6,900 ರೂಪಾಯಿನ ಆಗಿದೆ 6,000 ಚಿಲ್ಲರೆ ಆಗಿದೆ ಅದು ಕೂಡ ಇವಾಗ 2014 ಆಗಿದೆ ಈ ಹೋದ ತಿಂಗಳು 2013ರಲ್ಲಿ ಏಪ್ರಿಲಲ್ಲಿ ಜಾಸ್ತಿ ಆಗಿರೋದು ಇದುವರೆಗೂ ಜಾಸ್ತಿ ಮಾಡಿ ಕೊಟ್ಟಿಲ್ಲ ಇಲ್ಲಾಂದ್ರೆ ಇವ್ರು ಕೊಡೋದು ಪೇಮೆಂಟ್ ಇಷ್ಟು ಕಡಿಮೆ ನಾವು ತಿಂಗಳಿಗೆ ಸ್ಕೂಲ್ಗೆ ಮಕ್ಕಳಿಗೆ ಸ್ಕೂಲ್ಗೆ ಫೀಸ್ ಕಟ್ಟಬೇಕಾ ಅಡುಗೆ ಮಾಡಬೇಕಾ ಮನೆ ಬಾಡಿಗೆ ಕಟ್ಟಬೇಕಾ ನೀರು ಬಿಲ್ ಕೊಡಬೇಕಾ ಏನು ಮಾಡಬೇಕು ತುಂಬ ಕಷ್ಟ ಆಗ್ತದೆ ಮೇಡಮ್ 5,000 ರೂಪಾಯಿಂದ ಜೀವನ ಮಾಡೋಕ್ಕಾಗಲ್ಲ ಇವಾಗ 5,000 ರೂಪಾಯಿಂದ ಒಂದು ನನ್ನ ಮನೆಗೆ ಒಂದು 6 ಜನ 5 ಜನ ಮಕ್ಕಳಿದ್ದಾರೆ ನಾವು ಫುಲ್ ಫ್ಯಾಮಿಲಿ 5 ಜನ ಅನ್ಕೋ 5 ಜನ ನಮ್ಮ ತಾಯಿ ಒಂದು 6 ಜನ 6 ಜನಕ್ಕೆ ಒಂದು 5,000 ರೂಪಾಯಿ ಅಂತಂದರೆ ನಾವು ತಿಂಗಳ ಎಲ್ಲನೂ ತಿನ್ನೋಕ್ಕೆ ಒಂದು 25 ಕೆಜಿ ಅಕ್ಕಿ ಆಗುತ್ತಾ ಮೇಲೆ ಬೆಳಗ್ಗೆ ನಾಷ್ಟ ಆಗಿಷ್ಟ ಏನಾದರೂ ಮಾಡಬೇಕಂತಂದರೆ ಬೇಕಾದರೆ ಏನಾದರೂ ಒಂದು ಹಬ್ಬ ಹುಣ್ಣಿಮೆ ಬೇಕಂದರೆ 5,000 ರೂಪಾಯಿಲಿ ಒಂದು ತಿಂಗಳಿಗೆ ಜೀವನ ಮಾಡೋಕ್ಕೆ ಆಗೋದೇ ಇಲ್ಲ 1974ರಲ್ಲಿ ಇದು ಕಾನೂನು ಬಂದಿದೆ ಇವರಿಗೆ ಮಿನಿಮಮ್ ವೇಜ್ ಕೊಡಬೇಕು ಅಂತೇಳಿ 74ರಲ್ಲೇ ಅದು ಲಾಗೂ ಆಗಿದೆ ಆದರೆ ಇದುವರೆಗೂ ಕೂಡ ಅವರಿಗೆ ಮಿನಿಮಮ್ ವೇಜ್ ಕೊಡೋದು ಅನ್ನೋ ಥರದ್ದು ಎಲ್ಲೂ ಇದಾಗಿಲ್ಲ ಸೊ ಇದು ದುರಂತ ಹಾಗಾಗಿ ನಾವೇನು ಮಾಡಿದ್ವಿ ಅಂದರೆ ಇವ್ರನ್ನೆಲ್ಲರನ್ನೂ ಕೂಡ ಸಂಘಟನೆ ಮಾಡಿ ಬೇರೆ ಬೇರೆ ಕಡೆ ಹೋಗಿ ಅವ್ರ ವಿಚಾರಗಳನ್ನ ತಿಳಿಸಿ ಈ ಥರ ಕಾನೂನು ಇದೆ ನಿಮ್ಮ ಹಕ್ಕುಗಳಿದ್ದಾವೆ ನೀವು ಇದನ್ನು ಮಾಡಬೇಕು ಅನ್ನೋದು ಹೇಳೋದಾದ್ಮೇಲೆ ಒಂದು ದೊಡ್ಡ ಮಟ್ಟದ ಹೋರಾಟಗಳನ್ನ ತಗೊಂಡ ಮೇಲೆ ಈ ಹೋರಾಟ ಯಶಸ್ವಿಯಾಗಿ ಅವ್ರಿಗೆ ಮಿನಿಮಮ್ ವೇಜ್ ಕೊಡಬೇಕು ಅನ್ನೋ ಥರದ್ದು ಸರ್ಕಾರ ಮಾಡಿತ್ತು ಹಾಫ್ ಡೇ ಒಂದು ಅವ್ರ ಮುಂಚೆ ಹೋಗಿದ್ರೆ ಆಬ್ಸೆಂಟ್ ಮಾಡ್ತಾರೆ ನಮ್ಗೆ ಹಾಫ್ ಡೇ ಪೇಮೆಂಟ್ ಕೊಡಲ್ಲ ಕಟ್ ಮಾಡಿಬಿಡ್ತಾರೆ ಒಂದಿನ ರಜಾ ಇಲ್ಲ ತಿಂಗಳಿಗೆ ವರ್ಷಕ್ಕೇನ ಒಂದಿನ ಗೌರ್ಮೆಂಟ್ ಲೀವ್ ಬರ್ತದೆ ಗೌರ್ಮೆಂಟ್ ಲೀವನ್ನು ಕೊಡಲ್ಲ ಹಬ್ಬ ಬರ್ತದೆ ಹಬ್ಬನ ಕೊಡಲ್ಲ ಬೇರೆ ಕಡೆ ಎಲ್ಲ ಕಡೆನೆಲ್ಲ ಹಬ್ಬ ಮಾಡ್ತಾರೆ ಒಂದು ಏನೋ ಮಾಡ್ತಾರೆ ಮಕ್ಕಳಿಗೆ ಸರಿಯಾಗಿ ಊಟ ಮಾಡಿ ಕೊಡೋಕ್ಕಿಲ್ಲ ಏನೂ ಇಲ್ಲ ಬೆಳಗ್ಗೆ ನಾವು ಹಲ್ ತೊಳೆದಿಲ್ಲ ಮುಖ ತೊಳೆದಿಲ್ಲ ಹಂಗೆ ಬಂದು 2:30ಕ್ಕೆ ಹೆಸರು ಕೊಟ್ಬಿಟ್ಟು ಕೆಲಸ ಮಾಡಿಬಿಟ್ಟು ಮನೆಗೆ ಹೋಗೋದಕ್ಕೆ 3:30 ಆಗ್ತದೆ 3:30ಕ್ಕೆ ಹೋಗಿ ನಾವು ಏನು ಊಟ ಮಾಡೋದು ಮಕ್ಕಳನ್ನ ಹೆಂಗೆ ಓದಿಸೋದು ಮನೆ ಹೆಂಗೆ ಕ್ಲೀನ್ ಮಾಡೋದು ಅಕ್ಕದ ಪಕ್ಕದಲ್ಲಿ ನೀರು ತುಂಬಕ್ಕಾಗಲ್ಲ ಬಟ್ಟೆ ಹೋಗಕ್ಕಲ್ಲ ಬೆಳಗ್ಗೆ ನೀರು ಬಿಡ್ತಾರೆ ನಾವು ಕೆಲಸಕ್ಕೆ ಬಂದುಬಿಡ್ತಾರೆ ನಮ್ಗೆ ನೀರು ಸಿಕ್ಕಲ್ಲ ಏನಿಲ್ಲ ಒಂಥರ ಕಷ್ಟ ಮಾಡಿನೂ ನಮ್ಗೆ ಏನು ಪ್ರಯೋಜನ ಅದರಲ್ಲೂ ನಾವು ಒಂದು ದಿವಸ ರಜೆ ಹಾಕ್ಬಾರ್ದು ರಜೆ ಹಾಕಿದ್ರೆ ಕಟ್ಟು ಒಂದು ದಿವ್ಸದ ಕಟ್ಟು ಕೂಲಿ ನೀವು ರಜೆ ಹಾಕಿಲ್ಲ ನಾಳೆ ದಿವಸ ಒಂದು ವೇಳೆ ಒಂದು ವಾರ ಆಗುತ್ತೆ ಒಂದು ಕಾಯಿಲೆ ಬಂದರೆ ಮನುಷ್ಯನಿಗೆ ಜ್ವರ ಬಂದ್ರೂ ಒಂದು ವಾರ ಆಗುತ್ತೆ ಅಂಥದ್ರಲ್ಲಿ ನಾವುಗಳಿಗೆ ನಮ್ಗಳಿಗೆ ಒಂದು ವಾರ ರಜೆ ಹಾಕಿದ್ರೆ ಯಾ ಮೇಸ್ತ್ರಿನೂ ಯಾ ಕಾಂಟ್ರಾಕ್ಟರು ಒಪ್ಪಕ್ಕೆ ತಯಾರಿಲ್ಲ ಒಂದು ವಾರ ಹಾಕಿದ್ದೀರಾ ನಾಳೆಯಿಂದ ಬರಬೇಡಿ ಅಂತ ಹೇಳೋದು ಎಷ್ಟೋ ಜನ ದೌರ್ಜನ್ಯಕ್ಕೊಳಗಾಗಿದ್ದಾರೆ ಹೆಣ್ಮಕ್ಳಂತೂ ಭಾರಿ ಕಷ್ಟ ಇದೆ ನೀನು ಬೇಕಾದರೆ ತಗೋಬೋದು ಇಲ್ಲಾಂದ್ರೆ ಮನೆಗೆ ಹೋಗ್ತಾ ಇರು ಅಂತ ಎದುರಿಸಿದ್ರೆ ಹೌದಲ್ವಾ ನನ್ನ ಮನೆಗೆ ಇದನ್ನು ಕೆಲಸ ಕಳ್ಕತ್ತೀನಲ್ಲ ಅನ್ನೋ ಥರದ ಒಂದು ಅಭದ್ರತೆಯಲ್ಲಿ ಇರ್ತಾರೆ ಅವ್ರಿಗೆ ಗೊತ್ತಿಲ್ಲ ಅಸಂಘಟಿತರಲ್ಲೂ ಕೂಡ ಕೆಲವು ಕಾನೂನುಗಳಿರ್ತವೆ ಒಂದಿಷ್ಟು ವರ್ಷ ಅಂತ ಕೆಲಸ ಮಾಡಿದ್ಮೇಲೆ ಅವ್ರಿಗೆ ಎಲ್ಲ ಹಕ್ಕುಗಳು ಸಿಗಬೇಕು ಕೆಲಸದ ಸ್ಥಳದಲ್ಲಿ ಭದ್ರತೆ ಇರಬೇಕು ಮತ್ತು ಸಂಬಳ ಎಷ್ಟು ಕರೆಕ್ಟಾಗಿ ತಿಂಗಳ ಕೊಡಬೇಕು ಕಾನೂನಲ್ಲೇ 15ನೇ ತಾರೀಕು ಒಳಗೆ ಸಂಬಳ ಕೊಡಬೇಕು ಅನ್ನೋ ಥರದ್ದು ಇದಿದೆ ರೂಲ್ಸ್ ಇದೆ ಇದ್ಯಾವುದು ಕೂಡ ಲಾಗು ಆಗ್ತಿಲ್ಲ ಇವ್ರಿಗೆ ಗೊತ್ತಿಲ್ಲ ಹಂಗಾಗಿ ಈ ಥರದ್ದು ಸಮಸ್ಯೆಗಳು ಪದೇ ಪದೇ ಇವ್ರಿಗೆ ಎದುರಾಗ್ತಿದೆ ಇವ್ರು ಓದು ಬರಹ ಗೊತ್ತಿಲ್ಲದ್ರಿಂದ ಪದೇ ಪದೇ ಇಂಥ ಶೋಷಣೆಗಳಿಗೆ ಈಸಿಯಾಗಿ ಒಳಗಾಗೋ ಥರದ್ದು ಕೂಡ ಇರುತ್ತೆ
Apparently, there are many laws pertaining to laborers like us, such as the Contract Labor Regulation and Abolition Act, Industrial Disputes Act, Payment of Wages Act, Employees State Insurance Act, Employees Provident Fund Act, Minimum Wages Act, amongst many others. If you ask us if all of these laws are being implemented, our response is no. If nothing else, at least we need some safety measures. ಕುಡಿಯೋದು ಅದು ಅಂದರೆ ಅದು ಮೇಡಮ್ ಇವಾಗ ಇದು ಎಲ್ಲರೂ ಅದನ್ನ ಸತ್ತೋಗಿರೋ ಅದು ನಾಯಿಗಳು ಅಲ್ಲಿ ಎತ್ತಾಕೋ ಹೋಗುವಂತಾರೆ, ತಿರ್ಗಾ ಬೆಕ್ಕುಗಳು ಅಲ್ಲಿ ಎತ್ತಾಕೋ ಹೋಗುವಂತಾರೆ. ಆ ಸ್ಮೆಲ್ಗೆ ಆಗಿ ನಾವು ಹಬ್ಬ ತಡೆಯೋಕ್ಕಾಗಲ್ಲ, ಒಂದು ಮಾರ್ಕ್ಸ್ ಅಜ್ಜು ಕೊಟ್ಟಿಲ್ಲ ಅಲ್ಲಿ ನಮಗೆ. ಅದಕ್ಕೋಸ್ಕರ ಅದು ನಾವು ಹಬ್ಬ ಏನು ಮಾಡ್ತೀವಿ, ಅದು ಕುಡಿದಿದ್ದ ಗ್ಯಾಂದಲ್ಲಿ ಅಲ್ಲಿ ಎತ್ತಾಕ್ತೀವಿ. ಕೆಲಸ ಮಾಡೋಕೆ ಗಾಡಿ ಸರಿ ಇಲ್ಲ, ಡಬ್ಬ ಕೊಡಲ್ಲ, ವೀಲ್ ಕೊಡಲ್ಲ. ಪರ್ಕೆ ತಿಂಗಳಕ್ಕೆ ಒಂದೇ ಪರ್ಕಕ್ಕೆ 25 ರೂಪಾಯಿ ಕೊಡ್ತಾರೆ ಅಷ್ಟೇ. ಒಂದು 30 ದಿನಕ್ಕೆ ಒಂದು ಪರ್ಕೆ, 30 ದಿನ ಕೊಡಲ್ಲ. ಇವತ್ತು 15 ತಾರೀಕು ಪೇಮೆಂಟ್ ಕೊಡ್ತಾರೆ, ಆವಾಗ ಕೊಡ್ತಾರೆ ಅಂದರೆ ಬರೀ ತಿಂಗಳು 21 ತಾರೀಕು ಕೊಡ್ತಾರೆ. ಆ ಒಂದೇ ಪರ್ಸನಲ್ಲಿ ಒಂದು ತಿಂಗಳು ಗುಡಿಸ್ಬೇಕು. ಕೈ ಕ್ಲೋಸ್ ಕೊಡಲ್ಲ ನಮಗೆ, ಮೋದಿ ಪೀಸ್ ಕೊಡಲ್ಲ, ಏನಿಲ್ಲ, ಸೋಪ್ ಕೊಡಲ್ಲ, ಏನು ಕೊಡಲ್ಲ. ನಮ್ಮ ಮನೆಯಲ್ಲ ಹೆಂಗೆ ಬರಬೇಕಾದ್ರೆ ಈ ಕೋರ್ಟ್ ಮಾತ್ರ ಕೊಟ್ಟಿದ್ದಾರೆ, ಬಿ ಪಿ ಎಂ ಪಿ ಇದು ಈ ಕೋರ್ಟ್ ಮಾತ್ರ ಕೊಟ್ಟಿದ್ದಾರೆ ಅಷ್ಟೇ, ಬೇರೆ ಏನು ಮಾಡಲ್ಲ. ನಾಯಿ ಕಚ್ಚಿದೆ, ನಾಯಿ ಕಚ್ಚಿದ್ದಕ್ಕೆ ಒಂದೇ ದಿನ ಹಾಸ್ಪಿಟ್ಲ್ಗೆ ಹೋಗಿ ಅಂತ ಹೇಳಿದ್ದಾರೆ. ನಾಯಿ ಕಚ್ಚಿನ ಪ್ರೈವೇಟ್ನಲ್ಲಿ ಹೋಗ್ಬೇಕು, ಕಾಕ್ಸ್ಟೂನಲ್ಲಿ 105 ರೂಪಾಯಿ ಕೊಟ್ಟು ಇಂಜೆಕ್ಷನ್ ಹಾಕ್ಬೇಕು. ನಾವು ಬಿ ಪಿ ಎಂ ಪಿ ಕೆಲಸ ಮಾಡಿದ್ರು ನಮ್ಗೆ ಇದು ಮಾಡಲ್ಲ. ಕಾಕ್ಸ್ಟೂನ್ ಹಾಸ್ಪಿಟಲ್ನಲ್ಲಿ ಇದೆ ಗೌರ್ಮೆಂಟ್ ಹಾಸ್ಪಿಟ್ಲ್, ಅಲ್ಲಿ ಹೋಗೋದನ್ನು 105 ರೂಪಾಯಿ ಕೊಡಬೇಕು. ನಾನು ಹಾಕಿದ್ದೇನೆ ಇಂಜೆಕ್ಷನ್ ಹಾಕಿದ್ದೇನೆ, ಆ ಚೀಟು ಮನೆಯಲ್ಲಿ ಬಿಟ್ಟಿದ್ದೆ, ಕೊಡಲ್ಲ, ಯಾರು ಕೊಡಲ್ಲ. 20 ವರ್ಷದಲ್ಲಿ 1 ವರ್ಷದಲ್ಲಿ ಕೊಟ್ಟಿರೋದು ಅಷ್ಟೇ. ಯಾವಾಗ ಅದು ಯಾವಾಗಲೂ ಒಂದು 6 ತಿಂಗಳಿಗೆ ಮುಂಚೆನೋ ಕೊಟ್ಟಿದ್ದಿತ್ತು, ಅದ್ರಲ್ಲಿ ಒಂದೆರಡು ಕ್ಲೋಸ್ ಇತ್ತು, ಒಂದು ವಾಕದು ಬಾಯಿಗೆ ಹಾಕ್ಕೊಳ್ಳೋದಿತ್ತು ಅಷ್ಟೇ, ಡೆಟೈಲು, ಒಂದು ಸೋಪು ಅಷ್ಟೇ, ಇನ್ನೇನು ಇಲ್ಲ ಅದರಲ್ಲಿ. ಸ್ಥಳಗಳಲ್ಲಿ ಅವರು ಬರುವಂತ ಪ್ರಧಾನ ಸಮಸ್ಯೆಗಳು ಅಂದ್ರೆ, ಒಂದು ಟಾಯ್ಲೆಟ್ ಇರಲ್ಲ, ಮೂಲಭೂತ ಸಮಸ್ಯೆ ಹೆಣ್ಣು ಮಕ್ಕಳಿಗೆ. ಅವ್ರಿಗೆ ಪೀರಿಯಡ್ಸ್ ಪ್ರಾಬ್ಲಮ್ಸ್ ಗಳಿರ್ತವೆ, ಮುಟ್ಟಿನ ಸಮಸ್ಯೆಗಳು ತರದವು ಇರ್ತವೆ, ಮತ್ತೆ ಬೇರೆ ಬೇರೆ ಸಮಸ್ಯೆಗಳಿರ್ತವೆ ನಿಮ್ಗೆ ಗೊತ್ತಿರೋ ಹಾಗೆ. ಹಂಗಲ್ಲ, ಎಲ್ಲ ಸಮಸ್ಯೆಗಳು ಮೂಲಭೂತ ಅಲ್ಲ ಇದಲ್ವಾ, ರೀಸಸ್ಗೆ ಹೋಗ್ಬೇಕು ಅನ್ನೋದು ನೇಚರ್ ಕಾಲದು, ಅದು ಎಂಥದ್ಕೂ ಕೂಡ ಹೋಗಕ್ಕಾಗೋದಿಲ್ಲ. ಇವರು ಇಡೀ ದಿನ ಅದನ್ನ ಹಂಗೆ ಕಟ್ಕೊಂಡಿರ್ಬೇಕಾಗುತ್ತೆ, ಗಿಡ ಗಂಟೆಗಳು ಸಿಕ್ಕಿದ್ರೆ ಅಲ್ಲಿ ಹೋಗ್ಬೇಕಾಗತ್ತೆ, ಕೈ ಗ್ಲೌಸ್ ಇರೋದಿಲ್ಲ, ಕಾಲಿಗೆ ಗಂಬೂಟ್ಗಳು ಕೊಡೋದಿಲ್ಲ, ಯಾವ್ದ್ಯಾವುದೋ ಗಲೀಜುಗಳಲ್ಲಿ ಹೋಗ್ತಾರೆ. ಕೆಲವು ಸತಿ ಹಾವುಗಳು ಕಚ್ಚುವಂಥ ಸಂದರ್ಭಗಳು ಸಿಕ್ಕಾಪಟ್ಟೆ ಇರ್ತವೆ, ನಾಯಿಗಳು ಕಚ್ಚುವಂಥ ಸಂದರ್ಭಗಳು ಸುಮಾರು ಸತಿ ಎದುರಾಗಿದ್ದಾವೆ. ಹಿಂಗೆ ಕಚ್ಚಿದಾಗ ಏನಾಗುತ್ತೆ ಅಂದರೆ, ಅವ್ರು ಟ್ರೀಟ್ಮೆಂಟ್ಗಳಿಗೂ ಕೂಡ ಕಾಂಟ್ರಾಕ್ಟರ್ಗಳು ದುಡ್ಡು ಸಿಕ್ಕೊಡೋದಿಲ್ಲ. ಹಂಗಾಗಿ ಇವ್ರು ಏನಾಗುತ್ತೆ ಅಂತಂದರೆ, ಇದೆಲ್ಲನೂ ಕೂಡ ಇನ್ನ ಸ್ವಲ್ಪ ಜನಕ್ಕೆ ಪಿ ಎಫ್ ಹಿಡ್ದಿದ್ದಾರೆ, ಅದು ದುಡ್ಡನ್ನು ಕೊಡಲ್ಲ, ಏನೂ ಇಲ್ಲ. ಒಬ್ಬನ ಮನೆಯಿಂದ ಕಸ ಹಾಕಿದ್ದಾನೆ, ಬಾಟ್ಲ್ ಬಿದ್ದೋಗಿದೆ, ಏಟಾಗಿದೆ, ಲಾಯರ್ ಸರ್ ಕರೆದು ಮಾತಾಡಿದ್ದಕ್ಕೆ ಕಾಂಟ್ರಾಕ್ಟರ್ ಅವ್ರು ಏನು ಕೊಟ್ಟಿಲ್ಲ, ಆಕ್ಷನ್ ಮಾಡಿದ್ದಾರೆ. ಹೊರದವನ್ ಮಾತ್ರ ಸ್ವಲ್ಪ ಹಾಸ್ಪಿಟಲ್ ಕರ್ಕೊಂಡೋಗಿದ್ದಾರೆ. ತಿರ್ಗಾ ಇನ್ನೊಂದು ಏನಾದ್ರು ಅದು ಗಾಯಗಳು ಅದು ಇದು ಆದ್ರೆ ಅಂದ್ರೆ ಏನು ಅನ್ನು ತೋರ್ಸಲ್ಲ ಅದೊಂದು. ಆಮೇಲೆ ತಿರ್ಗಾಗ ಮೊನ್ನೆ ನಮ್ಮ ಹುಡುಗನಿಗೆ ಆಗಿ ಇಂಜೆಕ್ಷನ್ ಅನ್ನು ಚುಚ್ಕೊಂಡಿದ್ದು, ಅದಕ್ಕೂ ಅನ್ನು ಯಾರು ಅನ್ನು ತೋರಿಸ್ಲಿಲ್ಲ. ಅವನು ಹೋಗಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಲ್ಲಿ ತೋರಿಸ್ಕೊಂಡ. ಹ್ಞೂ, ಅಷ್ಟೇ. ನಿಮಗೆ ಇ ಎಸ್ ಐ ಪಿ ಎಫ್ ಆ ಥರದ್ದೆಲ್ಲ ಇದೆಯಾ? ಹಾಂ, ಇ ಎಸ್ ಐ ಅಜ್ಜಿ ಪಿ ಎಫ್ ಐತೆ. ನಿಮ್ಗೆ ಹುಷಾರಿಲ್ಲ, ಏನಾದ್ರು ಹೆಲ್ತ್ ಪ್ರಾಬ್ಲಮ್? ಇ ಎಸ್ ಇಲ್ಲ ಅಂದರೆ ಅದು ಮೇಡಮ್, ಇದು ಇ ಎಸ್ ಇಲ್ಲ ಅಲ್ಲಿ ನಮಗೆ ಆಗಿ ನಾಯವಾಗಿ ಆಗಿ ಸೌಲಭ್ಯನೇ ಅನ್ನೂ ಇಲ್ಲ. ಹಾಸ್ಪಿಟ್ಲ್ಗಳಿಗೆಲ್ಲ ಹೋಗಲ್ಲ, ಇ ಎಸ್ ಐ ಹಾಸ್ಪಿಟ್ಲ್ಗೆ ಹೋಗಲ್ಲ? ಇ ಎಸ್ ಐ ಹಾಸ್ಪಿಟ್ಲ್ಗೆ ಆಗಿ ಹೋದ್ರೂ ಅಲ್ಲಿ ಅದ್ಮೇದು ಲಂಚ್ ಆದ್ರೆ ಕೇಳ್ತಾರೆ. ಇ ಎಸ್ ಇಲ್ಲಿ ಇದು ಮೆಡಿಸನ್ಗೆ, ತಿರ್ಗಾ ಬುಳುಕೋಸ್ಗೆ, ಅದಕ್ಕೆಲ್ಲನೂ ಅನ್ನು ಲಂಚ್ ಆದ್ರೆ ಕೇಳ್ತಾರೆ. ಫ್ರೀ ಯಾವ್ದು ಅನ್ನು ನೋಡ್ತಾ ಇಲ್ಲ ಅಲ್ಲ ಮೇಡಮ್. ಏನು ಇಲ್ಲ, ಯಾರ ಕಡೆಯಿಂದ ಇಲ್ಲ, ಯಾವ ಸರ್ಕಾರ ಕಡೆಯಿಂದ ಇಲ್ಲ, ಯಾವ ಕಾಂಟ್ರಾಕ್ಟ್.